ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತಾ ಕೆಎಸ್. ವಾರ್ತೆಗಳ ಮುಖ್ಯಾಂಶಗಳು. ಕೊನೆಗಾಲದಲ್ಲಿ ಮಿತ್ರನ ಮುಖವನ್ನು ನೋಡಲಾಗಲಿಲ್ಲ. ಆಪ್ತ ಮಿತ್ರನ ಅಗಲಿಕೆ ಸಹಿಸದೆ ಕಣ್ಣೀರು ಹಾಕಿದ ಶಾಸಕ ನಡಹಳ್ಳಿ ಸಹೋದರ. ವಾರ್ತೆಗಳ ವಿವರ. ಕೊರೋನಾ ಹೆಮ್ಮಾರಿ ನಮ್ಮನ್ನು ಅಗಲುವ ಆತ್ಮೀಯ ಜೀವಗಳಿಗೂ ಹಿಡಿಮಣ್ಣು ಒಂದು ಹೂವಿನ ಹಾರ ಹಾಕುವ ಅವಕಾಶವನ್ನು ಕಸಿದುಕೊಂಡಿದೆ. ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಜೀವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿಯವರ ಸಹೋದರ ಸಮಾಜ ಸೇವಕ ಶಾಂತಗೌಡ ಪಾಟೀಲ್ ನಡಹಳ್ಳಿ ಹೇಳಿದರು. ನಾನು ಹೇಳಕ್ಕೆ ಕೂಡ ನಾ ಇರ್ತೀನಿ ಅಂತ ಹೇಳಿ ಆದರೆ ಹೋಗಿ ನಮ್ಗೆ ಮುಖಾನಕ್ಕೆ ಹಾಲಿಲ್ಲ. ಯಾಕಂದರೆ ಸಿಂಗರಗೌಡರು ಕೂಡ ಭಾಳಷ್ಟು ಯಾರೇ ಸತ್ರು ಕೂಡ ಹೋಗಿ ಅವರನ್ನು ನಿಂತು ಮಾಡಿದ್ರು. ಅವ್ರಿಗೆ ಕೂಡ ಪಾಪ ಅವ್ರಿಗೆ ಯಾರು ಹೋಗಿ ಮಣ್ಣು ಹಾಕೋಕ್ಕೆ ಕೂಡ ಆಗಲಿಲ್ಲ. ಏನು ದೈವ ಭಗವಂತ ಅವ್ರಿಗೆ ಶಾಂತಿ ಸುಖ ನೆಮ್ಮದಿ ಕೊಡಲಿ. ಅವ್ರ ಕುಟುಂಬ ಕೂಡ ಅವರೆಲ್ಲರೂ ಕೂಡ ಅವ್ರ ಕುಟುಂಬದ ಜೊತೆ ಇರೋಣ ಅಂತ ಮಾತನ್ನು ಹೇಳ್ತಾರೆ. ಮುದ್ದೇಬಿಹಾಳ ಪಟ್ಟಣದ ಹುಡ್ಕೋದಲ್ಲಿ ಬುಧವಾರ ಶಾಸಕರ ಆಪ್ತ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಶರಣು ಬೂದಿಹಾಳ್ಮಠ್ ಅಗಲಿಕೆ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಅವರು ಮಾತನಾಡಿದರು. ಕುಂಟೋಜಿ ಹಿರೇಮಠದ ಚನ್ನವೀರ ದೇವರು ಮಾತನಾಡಿ, ಮುಖಂಡ ಶರಣು ಅಗಲಿಕೆ ಇಡೀ ಸಮಾಜಕ್ಕೆ ಆಗಿರುವ ನಷ್ಟವಾಗಿದೆ. ದುಡಿಯುವುದಕ್ಕೆ ಹುಡುಗರನ್ನು ಪ್ರೋತ್ಸಾಹಿಸಿ ಸಾವಿರಾರು ಯುವಕರ ಕಣ್ಮಣಿ ಅವರಾಗಿದ್ದರು. ಅವರ ಕುಟುಂಬಕ್ಕೆ ಈ ಅಗಲಿಕೆಯನ್ನು ಸಹಿಸುವ ಶಕ್ತಿ ದೇವರು ನೀಡಲಿ. ಅವರ ಕುಟುಂಬದ ಬೆನ್ನೆಲುಬಾಗಿ ಸಮಾಜ ನಿಲ್ಲಬೇಕು ಎಂದು ಹೇಳಿದರು. ಅದೊಂದು ಯುವರತ್ನ ನಮ್ಮನ್ನ ಬಿಟ್ಟು ಅಗಲಿ ಹೊರಟಿದೆ. ಆದರೆ ಅವರ ಮನೆತನಕ್ಕೆ ದುಃಖವನ್ನು ಭರಿಸುವ ಶಕ್ತಿ ಪರಮಾತ್ಮ ನೀಡಬೇಕು. ನಾನೇನು ವಿನಂತಿ ಮಾಡ್ಕೊತೀನಿ ಅಂದರೆ, ಎರಡೂ ಮಕ್ಕಳು ಬಹಳ ಸಣ್ಣ ಹುದ್ದೆಯಲ್ಲಿ ಜವಾಬ್ದಾರದಲ್ಲಿ ದೊಡ್ಡವರಾದವರು ಚಂದ್ರಶೇಖರ್ ಅವರು, ಗುರುಸ್ವಾಮಿ ಅವರು, ಮಾಂತೇಶ್, ಈ ಮೂರು ಜನ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ, ಅದರ ಜೊತೆಗೆ ಶಾಸಕರು ಕೂಡ ಶಾಂತಗೌಡರು ಬಂದಿದ್ದಾರೆ, ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿ ಅವರ ಸಮಾಜದಲ್ಲಿ ಉತ್ತಮೋತ್ತರ ಅಭಿವೃದ್ಧಿಯಾಗಲಿಕ್ಕೆ ನೀವು ಮೂರೂ ಜನ ಮನೆತನಕ್ಕೆ ಹೆಬ್ಬಾಗಿಲಾಗಿ ನಿಂತ್ಕೊಳ್ಬೇಕು. ಅವರ ದುಃಖಕ್ಕೆ ಇಡೀ ಮುದ್ದೇಬಿಹಾಳದ ಜನತೆ ಸದಾ ಅವರ ಮನೆತನಕ್ಕೆ ಬೆಂಗಾವಲಾಗಿ ನಾವೆಲ್ಲರೂ ಇರೋಣ. ಈ ನಿಟ್ಟಿನಲ್ಲಿ ಶರಣು ಮುತ್ತಯ್ಯ ಏನು ಸಾಮಾಜಿಕವಾಗಿ ಕೆಲಸ ಮಾಡಿದ್ದಾನೆ, ಅದರ ಋಣವನ್ನು ತೀರಿಸುವ ಕೆಲಸ ಎಲ್ಲರಿಗೂ ಬಂದಿರೋದ್ರಿಂದ ಅವ್ರ ಮನೆತನಕ್ಕೆ ದುಃಖವನ್ನು ಭರಿಸುವ ಶಕ್ತಿಯನ್ನು ಪರಮಾತ್ಮ ಕೊಡಲಿ. ಈಗ ಪಾರ್ಥಿವ ಶರೀರ ತಂಗಡಿಗೆಯನ್ನು ಪ್ರವೇಶ ಮಾಡಿದೆ. ಆದಷ್ಟು ನಾವೆಲ್ಲರೂ ಕೂಡಿ ಕೈವಲ್ಯ ಪಥದ ಸ್ಮಶಾನದ ಹತ್ರ ನಾವೆಲ್ಲರೂ ಅಲ್ಲಿ ಸೇರೋಣ. ಈಗ ಒಂದು ನಿಮಿಷಗಳ ಪುರಸಭೆ ಮಾಜಿ ಸದಸ್ಯ ಬಸವರಾಜ ನಂದಿಕೇಶ್ವರ ಮಠ್, ಯುವ ಕಾಂಗ್ರೆಸ್ ಅಧ್ಯಕ್ಷ ಮಹಮ್ಮದ್ ರಫೀಕ್ ಶಿರೋಳ್ ಮಾತನಾಡಿದರು. ಈ ವೇಳೆ ದಿವಂಗತ ಶರಣು ಬೂದಿಹಾಳ್ಮಠ್ ಅವರ ಸಹೋದರ ಗುರುಸ್ವಾಮಿ ಬೂದಿಹಾಳ್ಮಠ್, ಮಹಾಂತೇಶ ಬೂದಿಹಾಳ್ಮಠ್, ಕರ್ನಾಟಕ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಸತೀಶ್ ಓಸ್ವಾಲ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹೇಮರೆಡ್ಡಿ ಮೇಟಿ, ಪುರಸಭೆ ಸದಸ್ಯ ಸಂಗಮ ದೇವರಳ್ಳಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.